ಮಹತ್ವದ ದಾಖಲೆಗಳನ್ನ ತೆಗೆದುಕೊಳ್ಳೋಕೆ ಒಂದು ಟಾರ್ಗೆಟ್ ಅನ್ನ ಮಾಡಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ತಡರಾತ್ರಿ ಗ್ರಾಮ ಪಂಚಾಯತಿಗೆ ಬೀಗ ಒಡೆದು ಗ್ರಾಮ ಪಂಚಾಯತಿ ಒಳಗೆ ನುಗ್ಗಿದ್ದಾರೆ ಕಳ್ಳರು. ಇದು ಬೀರು ಒಳಗಡೆ ಇದ್ದಂತಹ ದಾಖಲೆಗಳನ್ನ ಚಲ್ಲಾಪಿಲ್ಲೆ ಮಾಡಿದ್ದಾರೆ. ಹಣ ಮತ್ತು ಮಹತ್ವದ ದಾಖಲೆಗಳನ್ನ ಪಡೆದುಕೊಳ್ಳೋಕೆ ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಆ ಮಹತ್ವದ ದಾಖಲೆಗಳ ಹುಡುಕಾಟಕ್ಕೆ ಈ ಕೃತ್ಯ ನಡೆದಿದೆ ಅನ್ನುವಂಥದ್ದು ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಹಿಂದೆಯಷ್ಟೇ ಮೋಟಾರ್ ಪಂಪ್ ಸೆಟ್ ಹರಾಜು ಮಾಡಿ ಹಣ ಸಂಗ್ರಹಿಸಿ ಇಡಲಾಗಿತ್ತು. ಇದೇನಾದರೂ ಕಳ್ಳರಿಗೆ ಟಾರ್ಗೆಟ್ ಆಗಿತ್ತ ಅನ್ನುವಂಥದ್ದು ಇಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನೋಡಿ, ಕಳ್ಳರು ಎಷ್ಟರ ಮಟ್ಟಿಗೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿನೂ ಕೂಡ ಬಿಡ್ತಾ ಇಲ್ಲ. ತಮಗೆ ಬೇಕಾದಂತಹ ಮಹತ್ವದ ದಾಖಲೆಗಳಾಗಿರ್ಬೋದು, ಇಲ್ಲಾಂತಂದ್ರೆ ಹಣ ಸಂಗ್ರಹಿಸಿ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪಡೆದು ಆ ಗ್ರಾಮ ಪಂಚಾಯತಿಗೆ ರಾತ್ರಿನೇ ಸ್ಕೆಚ್ ಹಾಕಿ ಗ್ರಾಮ ಪಂಚಾಯತಿಯ ಬಾಗಿಲು ಒಡೆದು ಡೈರೆಕ್ಟ್ ಆಗಿ ಒಳಗಡೆ ನುಗ್ಗಿ ಬೀರು ಒಳಗಡೆ ಇದ್ದಂತಹ ದಾಖಲೆಗಳನ್ನ ಚಲ್ಲಾಪಿಲ್ಲೆ ಮಾಡಿದ್ದಾರೆ. ಅಲ್ಲಿ ಏನಾದ್ರೂ ಅವ್ರಿಗೆ ಬೇಕಾದಂತಹ ದಾಖಲೆಗಳು ಸಿಗಬಹುದು, ಇಲ್ಲಾಂತಂದ್ರೆ ಹಣ ಸಂಗ್ರಹಿಸಿ ಇಟ್ಟಂತಹ ಹಣ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕಳ್ಳರು ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಅವ್ರಿಗೆ ಬೇಕಾದಂತಹ ದಾಖಲೆಗಳ ಹುಡುಕಾಟಕ್ಕೆ ಈ ಕೃತ್ಯ ವೆಸಗಿದ್ದಾರೆ ಅಂತ ಈ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಘಟನೆಯೇ ಈ ಒಂದು ವಿಷಯ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿಯನ್ನ ನೀಡಿ ತಮ್ಮ ತನಿಖೆ ಕೂಡ ನಡೆಸಿದ್ದಾರೆ. ಅಂದ್ರೆ ಅದೇ ಗ್ರಾಮದ ಜನರು ಯಾರಾದ್ರೂ ಆಗಿರ್ಬಹುದು ಅಥವಾ ಈ ಮಾಹಿತಿಯನ್ನ ಕೊಡ್ತಾ ಯಾರಾದ್ರೂ ಈ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಸಿಬ್ಬಂದಿಗಳಿಂದ ಏನಾದ್ರೂ ಮಾಹಿತಿ ಹೊರಗಡೆ ಹೋಗ್ತಾ ಇತ್ತ, ಒಂದಷ್ಟು ಅನುಮಾನಗಳು ಇಲ್ಲಿ ಪೊಲೀಸರ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಅವರು ಆರಂಭಗೊಳಿಸಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಯಾವ ವ್ಯಕ್ತಿ ಬಂದ್ರು, ಯಾವ ಕಡೆಯವರು, ಅವರು ಇದೇ ಗ್ರಾಮದವರು ಆಗಿರ್ಬಹುದಾ ಅಥವಾ ಯಾವ ದಾಖಲೆಗಳಿಗೆ ಇಂತಹ ಕೃತ್ಯಕ್ಕೆ ಮುಂದಾಗಿದ್ದಾರೆ, ಪ್ರತಿಯೊಂದು ಅನುಮಾನಗಳು ಕೂಡ ಇಲ್ಲಿ ಸಹಜವಾಗಿ ಉದ್ಭವ ಆಗ್ತಾ ಇದ್ದಾವೆ.